ಕರ್ನಾಟಕದಲ್ಲಿ ಸೌರ ವಿದ್ಯುತ್ ಶಕ್ತಿ ಉತ್ಪಾದನೆಯ ವಿಷಯ ಬಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಪಾವಗಡದಲ್ಲಿರುವ ಈ ಸೋಲಾರ್ ಪಾರ್ಕ್. ತುಮಕೂರು ಜಿಲ್ಲೆಯನ್ನು ಪವರ್ ಹಬ್ ಆಗಿಸಿರುವ ಈ ಪಾರ್ಕ್ ಬರಡು ನೆಲ ಕೊಟ್ಟಿದ್ದ ರೈತರ ಬದುಕನ್ನು ಹಸನಾಗಿಸಿದೆ. ಈಗ ತನ್ನ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನ ದುಪ್ಪಟ್ಟು ಮಾಡಿಕೊಳ್ಳುವ ಉತ್ಸಾಹದಲ್ಲಿದೆ. 13,000 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಿರುವ ಈ ಸೋಲಾರ್ ಪಾರ್ಕ್ ಸದ್ಯ 2,050 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸ್ತಾ ಇದೆ. ಒಟ್ಟು 50 ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆಯಾಗ್ತಿದೆ. ಪಾವಗಡ ತಾಲೂಕಿನ ಆಂಧ್ರದ ಜತೆ ಗಡಿ ಹಂಚಿಕೊಂಡಿರುವ ಬಳಸಮುದ್ರ, ಕ್ಯಾದನಾಗಚೆರ್ಲು, ರಾಯಚೆರ್ಲು, ತಿರುಮಣಿ, ವೆಳ್ಳೂರು ಗ್ರಾಮಗಳ ಸುತ್ತಮುತ್ತಲಿನ ಭಾಗದಲ್ಲಿ ಇದನ್ನ ನಿರ್ಮಿಸಲಾಗಿದೆ. ಈ ಪಾರ್ಕ್ನಿಂದ 1,200 ಕೋಟಿ ಸಿಎಸ್ಆರ್ ನಿಧಿ ಸಂಗ್ರಹಿಸಲಾಗ್ತಾ ಇದ್ದು, ಈ ಹಣವನ್ನು ಈ 5 ಹಳ್ಳಿಗಳ ವ್ಯಾಪ್ತಿಯಲ್ಲಿ ರಸ್ತೆ, ಶಾಲಾ ಕಟ್ಟಡ, ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ, ಆಸ್ಪತ್ರೆಗೆ ಮೂಲ ಸೌಲಭ್ಯ ಒದಗಿಸಲು ಮತ್ತು ಕೆರೆಗಳ ಅಭಿವೃದ್ಧಿಯಂತಹ ಕಾರ್ಯಗಳಿಗೆ ಬಳಸಿಕೊಳ್ಳಲಾಗ್ತಿದೆ. ಈಗಾಗಲೇ ಇದು ದೇಶದ ಅತಿ ದೊಡ್ಡ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಎಂಬ ಹಿರಿಮೆಗೆ ಪಾತ್ರವಾಗಿದೆ. ಮುಂದೆ ತಾಲೂಕಿನ ರ್ಯಾಪ್ಟೆ ಭಾಗದಲ್ಲೂ ಸೋಲಾರ್ ಪಾರ್ಕ್ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಇಲ್ಲಿ 2,500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಇದೆ. ಈ ಯೋಜನೆ ಪೂರ್ಣಗೊಂಡ್ರೆ ಜಗತ್ತಿನಲ್ಲೇ ಅತಿ ದೊಡ್ಡ ಘಟಕವಾಗಿ ಈ ಸೋಲಾರ್ ಪಾರ್ಕ್ ಹೊರಹೊಮ್ಮಲಿದೆ. ಯೋಜನೆಗೆ ಭೂಮಿ ಕೊಟ್ಟಿರುವ ರೈತರಿಗೆ ವರ್ಷಕ್ಕೊಮ್ಮೆ ಬಾಡಿಗೆ ಹಣ ನಿಗದಿಪಡಿಸಲಾಗಿದೆ. ಆರಂಭದಲ್ಲಿ ಎಕರೆಗೆ 1 ವರ್ಷಕ್ಕೆ 21,000 ರೂಪಾಯಿ ಬಾಡಿಗೆ ನೀಡಲಾಗ್ತಿತ್ತು. ಪ್ರತಿ 2 ವರ್ಷಕ್ಕೆ ಬಾಡಿಗೆ ಹೆಚ್ಚು ಮಾಡಲಾಗುತ್ತೆ. ಈಗ 1 ಎಕರೆಗೆ 25,000 ರೂಪಾಯಿ ಪಾವತಿಸಲಾಗ್ತಿದೆ. ಇನ್ನು ಸೋಲಾರ್ ಪಾರ್ಕ್ ನಿರ್ಮಾಣಕ್ಕೆ ಭೂಮಿ ಕೊಟ್ಟ ರೈತರ ಕುಟುಂಬಗಳಿಗೆ ಪಾರ್ಕ್ನಲ್ಲಿ ಕೆಲಸ ನೀಡಲಾಗಿದೆ. ಇಲ್ಲಿ 2,180 ಮಂದಿ ಕೆಲಸ ಮಾಡುತ್ತಿದ್ದಾರೆ. 90%ರಷ್ಟು ಮಂದಿ ಸ್ಥಳೀಯರಿಗೆ ಅವಕಾಶ ಸಿಕ್ಕಿದೆ. ಪರಿಣಿತ ತಾಂತ್ರಿಕ ಸಿಬ್ಬಂದಿಯನ್ನು ಮಾತ್ರ ಹೊರಗಡೆಯಿಂದ ನೇಮಕ ಮಾಡಿಕೊಳ್ಳಲಾಗಿದೆ. ಹಿಂದಿನ ವ್ಯವಸಾಯ ಮಾಡಬೇಕಾದ್ರೆ ಕಷ್ಟ, ಇವಾಗ ಅಮೌಂಟ್ ಬರ್ತದೆ, ಅನುಕೂಲ ಚೆನ್ನಾಗಿದೆ. 11 ಎಕರೆಗೆ ಕೊಟ್ಟಿತ್ತು, 1 ವರ್ಷಕ್ಕೆ 21,000 ಕೊಡ್ತೀವಿ. ಇನ್ನು ಈ ಮುಂದೆ ವರ್ಷಕ್ಕೆ 25,000 ಈ ಕೊಡಬೇಕು, ಕೊಡ್ತೀಯ, ಮುಂದಕ್ಕೆ ಹಿಂಗೆ ಪೆಂಚಬೇಕು. ಆದರೆ ಪಾವಗಡದ ಸೋಲಾರ್ ಪಾರ್ಕ್ ಯೋಜನೆ ಅನುಷ್ಠಾನಕ್ಕೂ ಮುನ್ನ ಪರಿಸರದ ಮೇಲಿನ ಪ್ರಭಾವದ ಮೌಲ್ಯಮಾಪನದ ಕುರಿತು ಅಧ್ಯಯನ ಮಾಡಿಲ್ಲ, ವೈಜ್ಞಾನಿಕ ಕ್ರಮ ತೆಗೆದುಕೊಂಡಿಲ್ಲ. ಇದರಿಂದ ಈ ಭಾಗದ ಪರಿಸರದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಅಂತ ಪರಿಸರ ಪ್ರೇಮಿಗಳು ಆತಂಕವನ್ನ ವ್ಯಕ್ತಪಡಿಸುತ್ತಾರೆ. ಪ್ರಾಜೆಕ್ಟ್ ಅಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಂತ ಕಡೆ ನಿಯೋವಾಕಿ ಫಾರೆಸ್ಟ್ನ, ಅಂದರೆ ಕಡಿಮೆ ಸಮಯದಲ್ಲಿ ಫಾರೆಸ್ಟ್ನ ಶೀಘ್ರವಾಗಿ ಡೆವಲಪ್ ಮಾಡ್ಬೋದು, ಇದು ಒಂದು ಕಾರ್ಯಕ್ರಮವನ್ನು ಸರ್ಕಾರ ಇಲಾಖೆ ಹಮ್ಮಿಕೊಳ್ಬೇಕಂತಕ್ಕಂಥದ್ದು. ಎರಡನೇದಾಗಿ ಈ ಭಾಗದಲ್ಲಿ ನ್ಯಾಚುರಲ್ ಡ್ರೈನೇಜ್ ಸಿಸ್ಟಮ್, ಅಂದರೆ ಮಳೆ ನೀರು ಭೂಮಿಗೆ ಇಂಗೋದ್ರ ಮುಖಾಂತರ ಗ್ರೌಂಡ್ ವಾಟರ್ ಟೇಬಲ್ ಇನ್ಕ್ರೀಸ್ ಆಗೋದಕ್ಕೆ ಏನೇನು ನ್ಯಾಚುರಲ್ ಸೋರ್ಸಸ್ ಇತ್ತು ಅವೆಲ್ಲವೂ ಕೂಡ ಈ ಪ್ರಾಜೆಕ್ಟ್ ಅಭಿವೃದ್ಧಿ ಮಾಡಿದಾಗ ಡಿಸ್ಟರ್ಬ್ ಆಗೋಗಿದೆ. ಅಂತಹ ನ್ಯಾಚುರಲ್ ಡ್ರೈನೇಜ್ ಚಾನಲ್ಸ್ನ ಅಥವಾ ರಾಜ ಕಾಲುವೆಗಳು ಅಂತ ಏನು ಹೇಳ್ತೀವಿ, ನೀರು ಹರಿದೋಗೋ ಕಾಲುವೆ, ಅದನ್ನೆಲ್ಲವನ್ನು ಕೂಡ ಐಡೆಂಟಿಫೈ ಮಾಡಿ ಪ್ರೊಟೆಕ್ಟ್ ಮಾಡಿಬಿಟ್ಟು ಗ್ರೌಂಡ್ ವಾಟರ್ ಇನ್ಕ್ರೀಸ್ ಆಗೋದಕ್ಕೆ ಕೆಲಸ ಆಗಬೇಕು ಅಂತಕ್ಕಂಥದ್ದು. ಈಗ ಉತ್ಪಾದನೆ ಆಗ್ತಾ ಇರುವ 2,050 ಮೆಗಾವ್ಯಾಟ್ ಪೈಕಿ 1,850 ಮೆಗಾವ್ಯಾಟನ್ನು ರಾಜ್ಯದ ವಿವಿಧ ವಿತರಣಾ ಕಂಪನಿಗಳು ಖರೀದಿಸುತ್ತಿವೆ. ಉಳಿದ 200 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ತರ ಪ್ರದೇಶ ರಾಜ್ಯ ಖರೀದಿಸುತ್ತಿದೆ. ಸೋಲಾರ್ ಪಾರ್ಕ್ನ ಎಲ್ಲಾ ಯೋಜನೆಗಳು ಪೂರ್ಣಗೊಂಡ್ರೆ ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆಗೆ ಪರಿಹಾರ ಸಿಗಲಿದೆ.